ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಮ್ಮ ರಾಜ್ಯದ ರೈತರಿಗೆ ನಮ್ಮ ಯಡಿಯೂರಪ್ಪನವರ ಸರ್ಕಾರದಿಂದ ಬಂದಿರುವ ಒಂದು ಪ್ರಮುಖವಾದ ಬ್ರೇಕಿಂಗ್ ನ್ಯೂಸನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ಕೊಟ್ಟಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ತಾ ಆಲ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೂ ಕೂಡ ಬಂದು ತಲುಪುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ನಿಮ್ಮ ಎಲ್ಲ ಒಂದು ರೈತರಿಗೂ ಈ ಒಂದು ಮಾಹಿತಿಯನ್ನು ವಾಟ್ಸಪ್ನ ಮೂಲಕ ಮರೆಯದೇ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಅಥವಾ ರೈತ ಸಮುದಾಯಕ್ಕೆ ಸೇರಿದವರಲ್ಲಾಗಿದ್ದರೆ ಈ ಒಂದು ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಮತ್ತು ನಮಗೆ ನೀವು ಕಮೆಂಟಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಕಮೆಂಟಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಗೆಳೆಯರೆ, ನಮ್ಮ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಗಿದೆ, ಮತ್ತು ಇದೇ ಕುರಿತು ನಮ್ಮ ಯಡಿಯೂರಪ್ಪನವರು ಸಹಿತ ಮೊನ್ನೆ ತಾನೇ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮತ್ತು ಈ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ಒಂದು ರಾಜ್ಯ ಪ್ರವಾಹ ಆಗಿರ್ಬೋದು, ಮತ್ತು ಈ ಒಂದು COVID-19 ಆದ ಒಂದು ಲಾಕ್ಡೌನ್ ಸಿಚುವೇಷನ್ನಲ್ಲೂ ನಾವು ಯಾವುದೇ ಒಂದು ಕಾರಣಕ್ಕೂ ನಮ್ಮ ರಾಜ್ಯದ ಒಂದು ಜನರಿಗೆ ಮತ್ತು ರಾಜ್ಯದ ಒಂದು ರೈತರಿಗೆ ಪ್ರಾಬ್ಲಮ್ ಆಗಲು ಬಿಟ್ಟಿಲ್ಲ ಎನ್ನುವ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಗೆಳೆಯರೆ, ಮತ್ತು ನಮ್ಮ ರಾಜ್ಯದ ರೈತರಿಗೆ ಎಂಥ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲೂ ನಾವು ನಮ್ಮ ರಾಜ್ಯದ ರೈತರ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕರೆಕ್ಟಾಗಿ ಮಾಡಲು, ಅವರ ಖಾತೆಗೆ ಹಣವನ್ನು ಒದಗಿಸಲು ಹೊಸ ಹೊಸ ಯೋಜನೆಗಳ ಮೂಲಕ ರೈತರಿಗೆ ಒಂದು ಹೆಲ್ಪ್ ಮಾಡಿದ್ದೇವೆ ಎನ್ನುವ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಗೆಳೆಯರೆ, ನೀವು ಕೂಡ ಏನಾದರೂ ನಮ್ಮ BJP ಸರ್ಕಾರದಿಂದ ಏನಾದರೂ ಹೊಸ ಹೊಸ ಮಾಹಿತಿಗಳು ಮತ್ತು ನಿಮ್ಮ ಖಾತೆಗೆ ಹಣವನ್ನು ಏನಾದರೂ ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಥವಾ ನೋ ಎನ್ನುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಕೂಡ ಮಾಡ್ಬೋದು. ಹೌದು ಗೆಳೆಯರೆ, ನಮ್ಮ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದು ಕಿಸಾನ್ ಸಮ್ಮಾನ್ ಯೋಜನೆ ಒಂದು ಮುಂದಿನ ಕಂತಿನ ಒಂದು ಚಾಲನೆಯನ್ನು ನಮ್ಮ ರಾಜ್ಯದ ಮೂಲಕ ಇಡೀ ದೇಶಕ್ಕೆ ಒಂದು ಭರ್ಜರಿ ಸುದ್ದಿ ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ಕೆಲವು ರೈತರ ಖಾತೆಗೆ ಹಣ ಕೂಡ ಬಿಡುಗಡೆ ಆಗಿತ್ತು. ಆ ಒಂದು ರೈತರಲ್ಲಿ ನೀವು ಕೂಡ ಆಗಿದ್ದರೆ ಕಮೆಂಟಲ್ಲಿ ನೀವು ನನಗೆ ಎಸ್ ಅಂತ ಕಮೆಂಟ್ ಕೂಡ ಮಾಡಿ. ಮತ್ತು ಈಗಾಗಲೇ ಈ ಒಂದು ಕೊರೋನಾ ನಿಯಂತ್ರಣಕ್ಕೆ ಹಲವಾರು ಒಂದು ಕ್ರಮಗಳನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ಗೆಳೆಯರೆ. ಮತ್ತು ಇದರ ಜೊತೆಗೇ ಸರ್ಕಾರ ನಡೆಸಲು ಬೇಕಾಗಿರುವ ಒಂದು ಆರ್ಥಿಕ ಸಂಪನ್ಮೂಲಗಳನ್ನು ಸಹಿತ ನಮ್ಮ ಸರ್ಕಾರ ಎಲ್ಲ ಕಡೆಯಿಂದ ಒಂದು ಕ್ರೋಢೀಕರಣ ಮಾಡ್ತಾ ಇದೆ ಗೆಳೆಯರೆ. ಮತ್ತು ಇದಷ್ಟಲ್ಲದೆ ಎಲ್ಲ ಒಂದು ರೈತರು ಮತ್ತು ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ಒಂದು ವರ್ಗದ ಜನತೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೆಚ್ಚಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲು ಒಂದು ಹರಸಾಹಸ ಪಡ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಮಧ್ಯೆ ಇವಾಗ ನಮ್ಮ ರಾಜ್ಯದ ರೈತರಿಗೆ ನೆರವಾಗುವಂತೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಮಹತ್ವದ ಸೂಚನೆಯನ್ನು ನೀಡಿದ್ದಾರೆ ಗೆಳೆಯರೆ. ಕಳೆದ ವರ್ಷದಿಂದ ಇವು ಈಗಾಗಲೇ ನಮ್ಮ ರಾಜ್ಯಕ್ಕೆ ಸರಿಸುಮಾರು 10-12 ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ರೈತರಿಗಾಗಿ ನಾವು ಬೆಳೆ ಸಾಲವನ್ನು ಮೀಸಲಿಟ್ಟಿದ್ದೇವೆ. ಆದರೆ ಇವಾಗ ಬರುವ ಒಂದು ವರ್ಷದಲ್ಲಿ, ಅಂದರೆ ಮುಂದಿನ ವರ್ಷದಲ್ಲಿ, ಒಂದು ಹಣಕಾಸು ವರ್ಷದಲ್ಲಿ 20,000 ಕೋಟಿ ಒಂದು ಕೃಷಿ ಸಾಲವನ್ನು ನೀಡುವ ಒಂದು ಗುರಿಯನ್ನು ನಾವು ಹೊಂದಿಕೊಂಡಿದ್ದೇವೆ ಎನ್ನುವ ಮಾಹಿತಿಯನ್ನು ಅವರು ಎಲ್ಲ ಒಂದು ರೈತರಿಗೆ ನೀಡಿದ್ದಾರೆ ಫ್ರೆಂಡ್ಸ್. ಹೌದು, ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈಗ ಬರುವ ವರ್ಷದಲ್ಲಿ ಸರಿಸುಮಾರು 2 ಕೋಟಿಗಿಂತಲೂ ಹೆಚ್ಚಿಗೆ ಒಂದು ರೈತರು ಈ ಒಂದು ಸಾಲವನ್ನು ಆರಾಮಾಗಿ ಪಡ್ಕೋಬಹುದು. ಮತ್ತು ಇದೇ ಕುರಿತು ಅತಿಯಾಗಿ ಒಂದು ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವನ್ನು ನೀಡುವ ಈ ಒಂದು ಯೋಜನೆಯನ್ನು ನಾವು ಆದಷ್ಟು ಬೇಗನೆ ತೆಗೆದುಕೊಂಡು ಬರುತ್ತೇವೆ. ಅಂದರೆ ಇವಾಗ ಮುಂದಿನ ಬರುವ ಒಂದು ಹಣಕಾಸು ವರ್ಷದಲ್ಲಿ 20,000 ಕೋಟಿ ರೂಪಾಯಿಗಳನ್ನು ರೈತರಿಗಾಗಿ ನಾವು ಸಾಲದ ರೂಪದಲ್ಲಿ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಅವರು ನೀಡಿದ್ದಾರೆ ಫ್ರೆಂಡ್ಸ್. ಮತ್ತು ಈ ಒಂದು ಸಾಲದಿಂದ ರೈತರು ತಮ್ಮ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಅವರ ಒಂದು ಬೆಳೆ ಆಗಿರ್ಬೋದು ಮತ್ತು ಅವರ ಒಂದು ಯಾವುದೇ ಒಂದು ಸಮಸ್ಯೆಗಳಿಗೂ ಸ್ಪಂದನೆಯನ್ನು ನಾವು ಈ ಒಂದು ಸಾಲದ ಮೂಲಕ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಗೆಳೆಯರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ರೆ ಸಾಲ ಮನ್ನಾ ಬಗ್ಗೆ ನಿಮಗೆ ಕಂಪ್ಲೀಟಾದ ಮಾಹಿತಿನ ಕೊಟ್ಟಿದ್ದೇನೆ. ಈಗಲೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.